ಎಲ್ಲರಿಗೂ ನಮಸ್ಕಾರ. ಕಿಣಿ ಸ್ವಸರಿ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ಟ್ರೆಡಿಷನಲ್ ಆದ ಒಂದು ರೆಸಿಪಿ ಮಾಡ್ತಾ ಇದ್ದಾನೆ, ಅದೇನಂತ ಹೇಳಿ ನೀವೇ ನೋಡಿ. ಅದೇ ರೀತಿ ಕಿಣಿ ಸ್ವಸರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ, ಒಳ್ಳೆ ಜಿ ಎಸ್ ಬಿ ಸ್ಟೈಲಲ್ಲಿ ಮಾಡುವಂಥ ಕೊದ್ದೆಲ್ಲ ಅಂದರೆ ಮಂಗಳೂರು ಸೌತೆಕಾಯಿ ಇರ್ಬೋದು, ಕಳ್ಳಿಗೆ, ಸ್ವರ್ಣಗೆಡ್ಡೆ, ಹಾಗೆ ಸಾಮ್ರೋಳ್ಳಿ, ಬಸಳೆ ಇದನ್ನೆಲ್ಲ ಹಾಕಿ ಮಾಡ್ತವೆ. ಹಾಗೆ ಇವತ್ತೊಂದು ಕಳ್ಳಿಗೆದು ಕೊದ್ದೆಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಇವಾಗಂತೂ ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಹೆಚ್ಚಾಗಿ ಹಲಸಿನಕಾಯಿ, ಕಳ್ಳಿಗೆ ಎಲ್ಲ ಸಿಗ್ತಾ ಇದೆ. ಹಾಗೆ ಟೆಂಡರ್ ಜ್ಯಾಕ್ ಫ್ರೂಟ್ ಹೇಳ್ತಾರೆ, ಅದೇ ರೀತಿ ಗುಜ್ಜೆ ಅಂತ ನಾವು ಹೇಳ್ತೇವೆ. ಹಾಗೆ ಇದರದೊಂದು ಕೊದ್ದೆಲ್ಲಿ ಮಾಡಬೇಕು, ಹುರುಳಿ ಹಾಕಿ ಮಾಡುವಂಥ ಈ ಕೊದ್ದಿಲಿಗೆ ಒಂಚೂರು ಚುಯ್ಯ ಅಂತ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಹಾಗೆ ತಿಂದರೆ ಸಖತ್ತಾಗಿರುತ್ತೆ. ಹೇಗೂ ಬಿಂಬುಳಿ ಕೂಡ ಸಿಗುತ್ತೆ ನಮ್ಮ ಮಂಗಳೂರಲ್ಲಿ. ಇವಾಗ ಇದನ್ನು ಕೂಡ ಹಾಕಿದರೆ ಹುಳಿಯ ಬದಲಿಗೆ ಭಾರಿ ಒಳ್ಳೆಯ ಒಂದು ಕೊದ್ದೆಲ್ಲಿ ರೆಡಿ ಆಗ್ತದೆ. ಇದು ಒಂದಲ್ಲ ಎರಡು ದಿನ ಇಟ್ಟು ತಿಂದರೂ ತುಂಬಾ ಟೇಸ್ಟಿಯಾಗಿರುವಂಥ ಕೊದ್ದೆಲ್ಲಿ ಫ್ರೆಂಡ್ಸ್. ಸೂಪರ್ ಆದಂಥ ಕಳ್ಳಿಗೆಯ ಒಂದು ಕೊದ್ದೆಲ್ಲಿ ಜಿ ಎಸ್ ಬಿ ಸ್ಟೈಲಲ್ಲಿ ಯಾವ ರೀತಿ ಮಾಡಿದ್ರಿ ಅಂತ ನೋಡಿದ್ರಲ್ವಾ, ಸೂಪರ್ ಆಗಿದೆ. ತುಂಬಾ ಈಸಿ ಆದ ಮೆಥಡ್, ಹಾಗೆ ತುಂಬ ಟ್ರೆಡಿಷನಲ್ ಆದ ರೆಸಿಪಿ ನಮ್ಮ ಈ ಜಿ ಎಸ್ ಬಿಸಲ್ಲಿ ನಾವು ಹೆಚ್ಚಾಗಿ ಮಾಡುವಂಥ ಕಳ್ಳಿಗೆಯ ಕೊದ್ದೆಲ್ಲಿ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ಹುರುಳಿಯನ್ನು ತಗೊಂಡಿದ್ದೇನೆ ನೋಡಿ. ಹಾರ್ಸ್ಗ್ರಾಮ್ ಹೇಳ್ತೇವೆ, ಇದು ಕಿಡ್ನಿ ಸ್ಟೋನ್ಗೆ ಇರ್ಬೋದು, ಯುರಿನರಿ ಇನ್ಫೆಕ್ಷನ್ಸ್ ಇರ್ಬೋದು, ಅದೇ ರೀತಿ ಅಸ್ತಮ, ಬ್ರಾಂಚೈಟಿಸ್, ಅದಕ್ಕೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೂ ಕೂಡ ಸೇವಿಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅರ್ಧ ಗ್ಲಾಸ್ ಹುರುಳಿಯನ್ನು ಚಂದ ಮಾಡಿ ಒಂದು 4-5 ನೀರಲ್ಲಿ ತೊಳೆದು ಆಮೇಲೆ ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ 5 ವಿಸಿಲ್ ಕೂಗಿಸ್ತಾ ಇದ್ದೇನೆ. ಉಪ್ಪು ಎಲ್ಲ ಏನು ಹಾಕಲಿಲ್ಲ, 5 ವಿಸಿಲ್ ತೆಗೆದ್ರೆ ಆಯಿತು, ಒಳ್ಳೆ ಬೇಯ್ತದೆ. ಇದು ಸಣ್ಣ ಮೀಡಿಯಮಲ್ಲಿ ಇಡಿ, ಆವಾಗವಾಗ ವಿಸಿಲ್ ಬರ್ತಾ ಇರುತ್ತಲ್ಲ. ಒಮ್ಮೆಲೆ ದೊಡ್ಡ ಫ್ಲೇಮ್ ಇಟ್ಟರೆ ಕುಕ್ಕರಲ್ಲಿ ಹೋಗಲಿ, ಬೇಗ ಬೇಗ ವಿಸಿಲ್ ಇರುತ್ತೆ ಅದು, ಮತ್ತು ಬೇಗ ಬೇಯಲ್ಲ. ಹಾಗೆ ಮೀಡಿಯಮಲ್ಲಿ ಇಟ್ಟರೆ ಒಳ್ಳೆಯದು ಧಾನ್ಯಕ್ಕೆಲ್ಲ. ಹಾಗೆ ಇಲ್ಲಿ ನೋಡಿ, ನಾನು ಈ ಗುಜ್ಜೆ ತಗೊಂಡಿದ್ದೇನೆ, ಭಾರಿ ಎಳತ್ತಂದರೆ ತುಂಬಾ ಸಾಫ್ಟ್ ಆಗಿದೆ, ಕಟ್ ಮಾಡಲಿಕ್ಕಂತೂ ಭಯಂಕರ ಭಾರಿ ಒಳ್ಳೆಯದುಂಟು. ಹಾಗೆ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ತಾ ಇದ್ದೇನೆ, ಟೆಂಡರ್ ಜ್ಯಾಕ್ ಫ್ರೂಟ್. ಹಾಗೆ ಇದನ್ನು ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕ್ತಾ ಇದ್ದೇನೆ. ನೀರಲ್ಲಿ ಹಾಕಬೇಕಾದ್ರೆ 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಬೋದು, ಸ್ವಲ್ಪ ಮೇಣ ಎಲ್ಲ ಇದ್ದರೆ ಅದು ಪಾತ್ರೆಗೆಲ್ಲ ಅಂಟಿಕೊಳ್ಳೋದಿಲ್ಲ ಅಂತ. ಹಾಗೆ ಇಲ್ಲಿ ಇವಾಗ ಕುಕ್ಕರಲ್ಲಿ ಇದು ಬೆಂದು ನೋಡಿ, ಈ ಥರ ಬೆಂದಿದೆ, ಒಳ್ಳೆ ಬೆಂದಿದೆ. ಇವಾಗ ಇದಕ್ಕೆ ಒಂದು ಸ್ಮ್ಯಾಷರ್ ತಗೊಂಡು ನೀವು ಹಾಗೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗತ್ತೆ, ಇಲ್ಲಾಂದರೆ ಪರವಾಗಿಲ್ಲ. ತುಂಬ ತೀರಾ ಅದು ಏನು ಕದಡಿ ಹೋದಾಗೆ ಆದರೂ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ತಿನ್ಲಿಕ್ಕೆ ಸಿಗಬೇಕಲ್ವಾ. ಹಾಗೆ ನೋಡಿ, ಇದು ಈಗ ಕಳ್ಳಿಗೆಯನ್ನು ಕಟ್ ಮಾಡಿ ನಾನು ಚಂದ ಮಾಡಿ ಒಂದು 3 ನೀರಲ್ಲಿ ತೊಳೆದು ಪುನಃ ಒಂದು ಒಳ್ಳೆ ನೀರಲ್ಲಿ ಹಾಕಿ ತಂದು ಇಲ್ಲಿ ಇವಾಗ ಕುಕ್ಕರಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾನೆ. ಹಾಗೆ ನೀರೆಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೋಡಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಇವಾಗ ಬೇಯಿಸಿಕೊಳ್ಳುವಾಗ ಹಾಕ್ಕೊಳ್ಳುವ, ಅದೇ ರೀತಿ ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೇನೆ. ಯಾವುದೇ ಧಾನ್ಯವನ್ನು ನಾವು ಬೇಯಿಸುವಾಗ ಉಪ್ಪು ಹಾಕಿದರೆ ಬೇಗ ಬೇಯುವುದಿಲ್ಲ, ಆಮೇಲೆ ಅದನ್ನು ಕುದಿಸುವಾಗ ಉಪ್ಪು ಹಾಕ್ಬೋದು. ಹಾಗೆ ಇಲ್ಲಿವಾಗ ನಾನು ಒಟ್ಟಿಗೆ 3 ವಿಸಿಲ್ ತೆಗಿತಾ ಇದ್ದೇನೆ ಕಳ್ಳಿಗೆ ಹಾಕಿ ಹುರುಳಿಯ ಜೊತೆ. ಆಮೇಲೆ ಮಸಾಲೆಗೆ ನೋಡಿ, ಇಲ್ಲಿ ನಾನು 1 ದೊಡ್ಡ ತೆಂಗಿನಕಾಯಿ ತುರಿ, ಸ್ವಲ್ಪ ಅರಶಿನ, ಸ್ವಲ್ಪ ಕೊತ್ತಂಬರಿ, ಧನಿಯ, ಹಾಗೆ ಹುರಿದಂಥ ಬ್ಯಾಡ್ಗಿ ಮೆಣಸು 1-7 ತಗೊಂಡಿದ್ದೇನೆ. ಅದೇ ರೀತಿ ಕೊದ್ದಿಲ್ಲಂದರೆ ಸ್ವಲ್ಪ ಖಾರವಾಗಿರುವಂಥದ್ದು ಊರ ಮೆಣಸು 1-5 ತಗೊಂಡಿದ್ದೇನೆ. ನಾನಿಲ್ಲಿ ಹುಳಿಯ ಬದಲಿಗೆ ಬಿಂಬುಳಿಯನ್ನು ಮತ್ತೆ ಕಟ್ ಮಾಡಿ ಹಾಕ್ತೇನೆ. ಹಾಗೆ ಹುಳಿ ಹಾಕ್ತಿಲ್ಲ, ಬಿಂಬುಳಿ ಇಲ್ಲದಿದ್ದರೆ ನೀವು ಹುಳಿಯನ್ನು ಹಾಕಿ. ಹಾಗೆ ಇಲ್ಲಿ ಕುಕ್ಕರ್ ವಿಸಿಲ್ ಬರ್ತಾ ಇದೆ, ಈ ಕಡೆ ಮಸಾಲೆ ಮಾಡ್ಕೊಂಡು ಬರೋಣ ನೋಡಿ. ಈ ಒಂದು ದೊಡ್ಡ ತೆಂಗಿನಕಾಯಿ ತುರಿ ಯಾಕೆ ತಗೊಂಡದಂತೇಳಿದರೆ, ಕಳ್ಳಿಗೆಯ ಪದಾರ್ಥಗಳು ಹೆಚ್ಚಾಗಿ ಸ್ವಲ್ಪ ಮಸಾಲೆ ಅದಕ್ಕೆ ಬೇಕಾಗ್ತದೆ. ಕೆಲವರು ಅಕ್ಕಿಯನ್ನು ನೆನೆಸಿ ಕೂಡ ಅದಕ್ಕೆ ಮಿಕ್ಸಿ ಮಾಡಿಬಿಟ್ಟು ಅಕ್ಕಿಯನ್ನು ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾರಂತೆ, ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋದಾಗೆ ಆ ಥರ ಎಲ್ಲ ಕೆಲವೊಮ್ಮೆ ಆಗುತ್ತೆ. ಮಸಾಲೆ ಕಡಿಮೆ ಆದರೆ, ತೆಳ್ಳಗೆ ಆದರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ಬೇಕು. ಹಾಗೆ ಇಲ್ಲಿ ಫ್ರೆಂಡ್ಸ್, ನಾನಿಲ್ಲಿ ಹುಳಿಯ ಬದಲಿಗೆ ಬಿಂಬುಳಿ ಅಂತ ಹೇಳಿದೆಲ್ಲ, ಮಂಗಳೂರಲ್ಲಿ ಇವಾಗಂತೂ ಹೇಗೂ ಸಿಗುತ್ತೆ ಹುಳಿ ಇರ್ತದೆ ಇದು. ಕೆಲವರು ಕೇಳ್ತಾರೆ ಬಿಂಬುಳಿ ಅಂದರೆ ಏನಂತ. ಇದೆ ಈಗ 4-4 ಬಿಂಬುಳಿಯನ್ನು ತಗೊಂಡದ್ದು ನಾನು, ಅಂದರೆ ಕಳ್ಳಿಗೆ ಸ್ವಲ್ಪ ಕೆಲವೊಮ್ಮೆ ಹುಳಿ ಇದ್ದಾಗಿರ್ತದೆ, ಹಾಗೆ 4 ಬಿಂಬುಳಿ ಸಾಕು. ಒಳ್ಳೆ ಬೆಂದಿದೆ ಕಳ್ಳಿಗೆ ಮತ್ತು ಹುರುಳಿ ಒಟ್ಟಿಗೆ, ಹುರುಳಿದ್ದೇ ಬೇಯಿಸಿಕೊಂಡದ್ದು 1-5 ವಿಸಿಲ್ ತೆಗೆದು ಫಸ್ಟ್ ಹುರುಳಿಯನ್ನು ಚಂದ ಬೆಂದಿತ್ತು, ಅದಕ್ಕೆ ನಾನು ಕಳ್ಳಿಗೆಯನ್ನು ಹಾಕಿ 3 ವಿಸಿಲ್ ಉಪ್ಪು ಹಾಕಿ ಬೇಯಿಸಿದ್ರಿಂದ 3 ವಿಸಿಲ್ ತೆಗೆದೆ. ನೀವು ಅಗಸೆ ಉಪ್ಪು ಹಾಕದಿದ್ದರೆ 2 ವಿಸಿಲ್ ಬೇಯಿಸಿ ಸಾಕು. ಇಲ್ಲಿ ನೋಡಿ, ಇವಾಗ ಬಿಂಬುಳಿ ಕಟ್ ಮಾಡಿದ್ದನ್ನು ಇದನ್ನು ಇವಾಗ ಇದರಲ್ಲಿ ಹಾಕ್ತೇನೆ. ಇದು ಸಾಫ್ಟ್ ಅಲ್ಲ, ಮಸಾಲೆ ಹಾಕೋತ್ತಿಗೆ ಹಾಕಿದರೆ ಸಾಕು, ಒಳ್ಳೆ ಬೇಯ್ತದೆ. ಇದನ್ನು ಇವಾಗ ಕುದಿಲಿಕ್ಕೆ ಇಡುವ. ಇದೊಂದು ಕುದಿ ಬಂದ ಕೂಡಲೇ ನಾವು ರುಬ್ಬಿರುವಂಥ ನುಣ್ಣಗಿನ ಮಸಾಲೆ ಇದೆಯಲ್ವ, ಜಸ್ಟ್ ಮಸಾಲೆಗೆ ಎಕ್ಸ್ಟ್ರಾ ಅಂದರೆ ಧನಿಯ ಒಂಚೂರು, ಅದು ಕೂಡ 1/2 ಸ್ಪೂನಷ್ಟು ಸಾಕಾಗ್ತದೆ. ಅದು ಮಾತ್ರ ಒಂದು ಎಕ್ಸ್ಟ್ರಾ. ಕೊದ್ದೆಲ್ಲಂದರೆ ನಾವು ಹೆಚ್ಚಾಗಿ 1/2 ಸ್ಪೂನಷ್ಟು ಧನಿಯಾವನ್ನು ಕೆಲವರು ಹಾಕ್ತಾರೆ, ಆಪ್ಷನಲ್ ಬೇಕಂದ್ರೆ ಹಾಕಿ, ಬಟ್ ಹಾಕಿದರೆ ಟೇಸ್ಟ್ ಒಂದು ಸಖತ್ತಾಗಿರ್ತದೆ, ಪರಿಮಳ. ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ ಕೊದ್ದೆಲ್ಲಿಗೆ ಎಲ್ಲದಕ್ಕೂ ನಾವು ಈ ರೀತಿ ಒಂಚೂರು ಏನು ಕೊತ್ತಂಬರಿಯನ್ನು ಹಾಕುವಂಥದ್ದು, ಧನಿಯಾವನ್ನು ಹಾಕುವಂಥದ್ದು.
ಹಾಗೆ ಇದೀವಾಗ ಕುದಿ ಬಂದ ಮೇಲೆ ಮಸಾಲೆಯನ್ನು ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ. ಹಾಗೆ ಇದು ಕೂಡ ಒಂದು ಒಳ್ಳೆ ಕುದಿ ಬರಲಿ. ಈ ಕಡೆಯಿಂದ ಬೆಳ್ಳುಳ್ಳಿ ಒಗ್ಗರಣೆಗೆ ಇಡ್ತಾ ಇದ್ದೇನೆ. ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂಚೂರು ಓರೆ ಮುಚ್ಚಳ ಮುಚ್ಚಿಡ್ತಾನೆ. ಕೊದ್ದೆಲ್ಲಿ ಒಳ್ಳೆ ಪರಿಮಳ ಆಗಬೇಕಾದ್ರೆ ಒಂದು ಸಣ್ಣ ಸಣ್ಣದಾದ ಇಲ್ಲಿ ಎರಡು ಬೆಳ್ಳುಳ್ಳಿಯ ಗಡ್ಡೆಗಳನ್ನು ನಾನು ಚೆಂದ ಮಾಡಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಈ ಥರ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಹುರಿತಾ ಇದ್ದೇನೆ. ಹಾಗೆ ಇದು ಈಗ ಇಷ್ಟು ರೋಸ್ಟ್ ಬ್ರೌನ್ ಆಗಿದೆ, ತುಂಬ ಕರೆಂಚು ಹೋದಾಗೆ ಆಗಬಾರ್ದು, ಬಟ್ ಸ್ವಲ್ಪ ಬ್ರೌನ್ ಆಗಬೇಕಾಯ್ತಾ, ಹಸಿ ಹಸಿ ಇರಬಾರ್ದು ಯಾವಾಗಲೂ. ಬೆಳ್ಳುಳ್ಳಿ ಕೆಲವರು ಒಗ್ಗರಣೆ ಹಾಕಿದರೆ ಬಿಳಿ ಬಿಳಿ ಇರ್ತದೆ, ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ ಒಳ್ಳೆಯದಾಗ್ತದೆ ಪರಿಮಳ ಕೂಡ. ಹಾಗೇ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟಂತೆ ಸುಜಾತಕ್ಕ ಸಹ ಈ ಕಡೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಕೊದ್ದೆಲ್ಲಿ ರೆಡಿ ಆಯಿತು, ನೋಡಿದರೆ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಇದಕ್ಕೆ ಕುಚಲಕ್ಕಿ ಪರ್ಫೆಕ್ಟ್ ಕಾಂಬಿನೇಷನ್. ಕುಚಲಕ್ಕಿದ್ದು ಅನ್ನ ಇದೆಯಲ್ವಾ, ಅದರ ಜೊತೆ ನಮ್ಮ ಮಂಗಳೂರಲ್ಲಿ ಜೋರಾಗಿ ಮಳೆ ಬರ್ತಾ ಇರುವಾಗ ಈ ಥರ ಕಳ್ಳಿಗೆದೆಲ್ಲ ಕೊದ್ದೆಲೆಲ್ಲ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ. ನಾನಂತಿವಾಗ ನನಗೆ ಬಸಳೆ ಪದಾರ್ಥ, ಈ ಕಳ್ಳಿಗೆದು, ಪತ್ರೊಡೆ ಇದೆಲ್ಲ ಆದ ತಕ್ಷಣ ಸ್ವಲ್ಪ ಪ್ಲೇಟಲ್ಲಿ ಹಾಕಿ ತಿನ್ನುವಂಥ ಒಂದು ಅಭ್ಯಾಸ. ಸೂಪರ್ ಆದಂತ ಕಳ್ಳಿಗೆಯ ಒಂದು ಕೊದ್ದೆಲ್ GSB ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡಿದ್ರೆ ಅಂತ ನೋಡಿದ್ರೆ ಅಲ್ವಾ, ಸೂಪರ್ ಆಗಿದೆ. ತುಂಬಾನೇ ಈಸಿ ಆದ ಮೆಥಡ್, ಹಾಗೆ ತುಂಬಾ ಟ್ರೆಡಿಷನಲ್ ಆದ ರೆಸಿಪಿ ನಮ್ಮ ಈ GSB ಅಲ್ಲಿ ನಾವು ಹೆಚ್ಚಾಗಿ ಮಾಡುವಂತ ಕಳ್ಳಿಗೆಯ ಕೊದ್ದೆಲ್. ಅದು ಹುರುಳಿ ಕಾಳು ಮತ್ತೆ ಕಳ್ಳಿಗೆ ಒಳ್ಳೆದಾಗಿದೆ ಕಾಂಬಿನೇಷನ್. ನಮ್ಮ ಮಂಗಳೂರು ಸೌತೆಗೆ ಸಹ ಹಾಕಿ ಮಾಡ್ತೇವೆ. ಬಿಸಿ ಇದೆ, ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.